ನನಗೆ ನಿಮ್ಮ ಅವಿನಾಶಿ ಸ್ವರೂಪದ ದರ್ಶನ ನೀಡಿ ಮಾಧವ. ನನ್ನ ಎಲ್ಲ ಸಂದೇಹಗಳನ್ನು ನಾಶ ಮಾಡಿ. ನನಗೆ ದರ್ಶನ ಕರುಣಿಸಿ ಮಾಧವ. ನೋಡು ಪಾರ್ಥ, ಕರ್ಮಯೋಗ, ಕರ್ಮಯೋಗದಿಂದ ಭಕ್ತಿಯೋಗ, ಹಾಗೂ ಭಕ್ತಿಯೋಗದಿಂದ ಜ್ಞಾನದ ಪ್ರಾಪ್ತಿಯಾಗುತ್ತದೆ. ನನ್ನ ವಿಶ್ವರೂಪ ದರ್ಶನವನ್ನು ಮಾಡುವುದೇ ವಾಸ್ತವಿಕವಾದ ಜ್ಞಾನವು ಅರ್ಜುನ. ಇದೇ ಒಂದು ಜ್ಞಾನವು
ವಿಶ್ವದಲ್ಲಿ ಎಲ್ಲ ಜ್ಞಾನ ಹಾಗೂ ವಿಜ್ಞಾನಗಳ ಆಧಾರವಾಗಿದೆ. ಇದೇ ಜ್ಞಾನವು ಮುಕ್ತಿಯನ್ನು ದೊರಕಿಸಿಕೊಡುತ್ತದೆ. ದೇವತೆಗಳಿಗೂ ಯಾವ ದರ್ಶನ ಸುಲಭವಾಗಿ ಪ್ರಾಪ್ತವಾಗುವುದಿಲ್ಲವೋ ಅಂತಹ ವಾಸ್ತವಿಕ ರೂಪವನ್ನು ನಿನಗೆ ತೋರುತ್ತಿರುವೆನು ಅರ್ಜುನ. ನಾನೇ ಈ ಪೃಥ್ವಿಯ ಕಣ ಕಣದಲ್ಲೂ ವಾಸವಾಗಿರುವೆ. ಹಾಗೂ ಈ ಪೃಥ್ವಿ, ಸೂರ್ಯ, ಚಂದ್ರ, ನಕ್ಷತ್ರ ಹಾಗೂ ತಾರಾಮಂಡಲಗಳು ನನ್ನೊಳಗೆ ವಾಸ ಮಾಡುತ್ತವೆ. ನಾನೇ ಸತ್ಯ, ನಾನೇ ಸಂಪೂರ್ಣ, ನಾನೇ ಜೀವ, ನಾನೇ ಶಿವ. ಅಕ್ಷರದಲ್ಲಿ ಆಕಾರ ನಾನು, ವೇದಗಳಲ್ಲಿ ಸಾಮವೇದ ನಾನು, ದೇವರಲ್ಲಿ ಇಂದ್ರ ನಾನು, ಪ್ರಾಣಿಗಳಲ್ಲಿ ಚೇತನ ನಾನು, ಯಕ್ಷರಲ್ಲಿ ಕುಬೇರ ನಾನು, ರುದ್ರರಲ್ಲಿ ಶಂಕರ ನಾನು, ವಸುಗಳಲ್ಲಿ ಅಗ್ನಿ ನಾನು, ಪರ್ವತಗಳಲ್ಲಿ ಸುಮೇರು ನಾನು, ಹಾಗೂ ಋಷಿಗಳಲ್ಲಿ ಭೃಗು ನಾನು, ಧ್ವನಿಗಳಲ್ಲಿ ಓಂಕಾರ ನಾನು, ಯಜ್ಞಗಳಲ್ಲಿ ಜಪ ನಾನು, ಹಾಗೂ ವೃಕ್ಷಗಳಲ್ಲಿ ಪವಿತ್ರ ಅಶ್ವತ್ಥ ವೃಕ್ಷ ನಾನು. ಬುದ್ಧಿಯಲ್ಲಿ ಸ್ಮೃತಿ, ವಿವೇಕ, ಸಹನೆ ಹಾಗೂ ಕ್ಷಮೆ ಎಲ್ಲವೂ ನಾನೇ. ಕೀರ್ತಿಯು ನಾನೇ. ಗಂಧರ್ವರಲ್ಲಿ ಚಿತ್ರರಥ ನಾನೇ. ದೇವಋಷಿಗಳಲ್ಲಿ ನಾರದ ನಾನು, ಹಾಗೂ ಮುನಿಗಳಲ್ಲಿ ಕಪಿಲ, ಅಶ್ವಗಳಲ್ಲಿ ಉಚ್ಚೈಶ್ರವ, ಗಜಗಳಲ್ಲಿ ಐರಾವತ, ಹಾಗೂ ಪಶುಗಳಲ್ಲಿ ಸಿಂಹ ನಾನು, ಪಕ್ಷಿಗಳಲ್ಲಿ ಗರುಡ, ಮನುಷ್ಯರಲ್ಲಿ ರಾಜ ನಾನು, ಶಸ್ತ್ರಗಳಲ್ಲಿ ವಜ್ರ ನಾನು, ಹಸುಗಳಲ್ಲಿ ಕಾಮಧೇನು, ಸರ್ಪಗಳಲ್ಲಿ ವಾಸುಕಿ ನಾನು, ಶೇಷನಾಗ ನಾನು, ಯಮರಾಜ ನಾನು, ವರುಣದೇವ ನಾನು, ಹಾಗೂ ವಾಯು ಕೂಡ ನಾನೇ. ಭಗವಂತ ರಾಮ ನಾನು, ಪವಿತ್ರ ಗಂಗೆ ನಾನು, ಸೃಷ್ಟಿಯಲ್ಲಿ ಆದಿ ಮಧ್ಯ ಹಾಗೂ ಅಂತ್ಯವೂ ನಾನೇ. ಬ್ರಹ್ಮವಿದ್ಯೆ ನಾನು, ಮಹಾಕಾಲ ನಾನು ಹಾಗೂ ಬ್ರಹ್ಮನು ನಾನೇ. ಪರಿಣಾಮ, ವಿಜಯ, ಸತ್ವ, ನಿರ್ಣಯ ನಾನು. ಶಿಕ್ಷೆ, ಶಕ್ತಿ, ನೀತಿ, ಮೌನ ಹಾಗೂ ತತ್ವಜ್ಞಾನವೂ ನಾನೇ. ವಾಸುದೇವ ನಾನು, ಅರ್ಜುನ ನಾನು, ವೇದ ವ್ಯಾಸ ನಾನು. ಅಂಥದ್ದೇನೂ ಇಲ್ಲ ಯಾವುದು ನಾನಲ್ಲವೋ. ಅಂಥ ಯಾವುದೇ ಸ್ಥಳವಿಲ್ಲ ಎಲ್ಲಿ ನಾನಿಲ್ಲವೋ. ನಾನೇ ಸಮಯವೂ ಹೌದು, ನಾನೇ ಜೀವನ ಹಾಗೂ ಮೃತ್ಯುವೂ ಹೌದು ಅರ್ಜುನ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮನುಷ್ಯರ ಮೃತ್ಯುವಾಗಿ ನಿಂತಿರುವೆ ನಾನು. ನೀನೊಂದು ವೇಳೆ ಶಸ್ತ್ರವನ್ನು ಎತ್ತದಿದ್ದರೂ ನಾನು ಇವರೆಲ್ಲರ ವಧೆ ಮಾಡುತ್ತೇನೆ ಅರ್ಜುನ. ಹಾಗಾಗಿ ಮೋಹವನ್ನು ತ್ಯಜಿಸು ಹಾಗೂ ನಿನ್ನ ಕರ್ತವ್ಯವನ್ನು ನೋಡು. ಧರ್ಮದ ಭಾರವನ್ನು ಹೊತ್ತುಕೋ. ಗಾಂಡೀವ ಎತ್ತಿ ಶರಹೂಡಲು ಸಿದ್ಧನಾಗು. ಯುದ್ಧ ಮಾಡು ಅರ್ಜುನ, ಯುದ್ಧ ಮಾಡು. ಹೇ ಮಾಧವ, ಹೇ ಮಧುಸೂದನ, ಇಂದು ನನ್ನ ಎಲ್ಲ ಸಂದೇಹಗಳು ನಾಶವಾದವು. ದಯಮಾಡಿ ನಿಮ್ಮ ಮನುಷ್ಯ ರೂಪದಲ್ಲಿ ದರ್ಶನ ನೀಡಿ. ನಾನು ನಿಮ್ಮ ಪ್ರತಿ ಆದೇಶವನ್ನು ಪಾಲಿಸುತ್ತೇನೆ. ಕರಿಷ್ಯೆ ವಚನಂ ತವ.
ಧ್ವಜಸ್ಯ ಬಲವೀರ್ಯ ಶ್ವೇತವಹನ ನಾಗೇಶ ಮಹಾಬಾಹು ಅರ್ಜುನ ಪುರುಷೋತ್ತಮ ಸವ್ಯಸಾಚಿ ಧನುಷ ಕಾಂಡಿವಧಾರಿ ಶಕ್ತಿಮಾನ ಕೀರ್ತಿಮಾನ ಮಹಾನಾಯಕ ಅರ್ಜುನ ಅರ್ಧಸ್ಯ ಧನಂಜಯ ಓಜಸ್ಯ ಬಲವೀರ್ಯ ಶ್ವೇತವಹನ ನಾಗೇಶ ಮಹಾಬಾಹು ಅರ್ಜುನ ಅರ್ಧಸ್ಯ ವಹನ ಗುರಾಕೇಶ ಧನಂಜಯ ಓಜಸ್ಯ ಬಲವೀರ್ಯ ಶ್ವೇತವಹನ ಗುರಾಕೇಶ ಮಹಾಬಾಹೋ ಅರ್ಜುನ ಮಹಾಯೋಧ ಅರ್ಜುನ ಮಹಾನಾಯಕ ಅರ್ಜುನ ವಾಸುದೇವನು ತನ್ನ ಯೋಗ ಮಾಯೆಯಿಂದ ಅಪೂರ್ವವಾದ ಬ್ರಹ್ಮವಿದ್ಯೆಯನ್ನು ಒಂದೇ ಕ್ಷಣದಲ್ಲಿ ಪಾಂಡುಪುತ್ರ ಅರ್ಜುನನ ಮನಸ್ಸಿನಲ್ಲಿ ಸ್ಥಾಪಿಸಿದ್ದಾನೆ ಮಹಾರಾಜ. ನಾನು ಈ ಜ್ಞಾನದಿಂದ ಶುದ್ಧನಾಗಿರುವೆ ಎಂದು ಅನಿಸುತ್ತಿದೆ ನನಗೆ. ಇದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಪಾಂಡುಪುತ್ರ ಅರ್ಜುನನು ತನ್ನ ಅದ್ಭುತ ಶಕ್ತಿ ಹಾಗೂ ಸಂಕಲ್ಪದೊಂದಿಗೆ ತನ್ನ ಗಾಂಡೀವವನ್ನು ಕೈಗೆತ್ತಿಕೊಂಡಿರುವನು ಮಹಾರಾಜ. ಕುರುಕ್ಷೇತ್ರದಲ್ಲಿ ಮತ್ತಿನ್ನೇನಾಗುತ್ತಿದೆ ಸಂಜಯ? ನನಗೆ ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳುತ್ತಿರು. ಪಾಂಡು ಸೇನೆ ತಮ್ಮ ಪ್ರಥಮ ದಿನದ ವ್ಯೂಹ ರಚನೆಗಾಗಿ ಸಂಘಟಿತವಾಗುತ್ತಿದೆ ಮಹಾರಾಜ.
ಪಂಚ ಉಪ ಪಾಂಡವರು ತಮ್ಮ ತಮ್ಮ ಅಶ್ವದ ಮೇಲೆ ಪೂರ್ವದೆಡೆಗೆ ತೆರಳುತ್ತಿರುವರು ಮಹಾರಾಜ. ವ್ಯೂಹದ ಮುಂದಿನ ಭಾಗದಲ್ಲಿ ಪಂಚಪಾಂಡವರು ತಮ್ಮ ರಥದಲ್ಲಿ ಸಾಗುತ್ತಿರುವರು ಮಹಾರಾಜ. ಅವರ ಬಳಿ ಸೈನ್ಯದ ಬಲ ಕಡಿಮೆ ಇರುವ ಕಾರಣ ಅವರು ಎಂಥ ವ್ಯೂಹದ ರಚನೆ ಮಾಡಿದ್ದಾರೆಂದರೆ ಅದರಿಂದ ಅವರು ನಮ್ಮ ಸೈನ್ಯವನ್ನು ಸೀಳಿ ಶೀಘ್ರವೇ ಯುವರಾಜ ದುರ್ಯೋಧನನವರೆಗೂ ತಲುಪಬಹುದು. ಅಂಥ ಯಾವ ವ್ಯೂಹ ರಚನೆ ಸಾಧ್ಯ ಸಂಜಯ? ಇಡೀ ಸೈನ್ಯವನ್ನೇ ಸೀಳಿಕೊಂಡು ಹೋಗುವಂತಹ ಶಕ್ತಿ ಇರುವಂಥದ್ದು ಸೇನಾಧಿಪತಿಗಳ ಅತಿ ದೊಡ್ಡ ಶಕ್ತಿ ಮಹಾರಾಜ. ಅದರ ನಿರ್ಮಾಣ ಅತ್ಯಂತ ಕಠಿಣವಾಗಿರುತ್ತದೆ ಹಾಗೂ ಅದರ ನಿಯಂತ್ರಣ ಅದಕ್ಕಿಂತಲೂ ಕಠಿಣವಾಗಿರುತ್ತದೆ. ಅದು ಸ್ವಯಂ ಭಗವಂತ ಇಂದ್ರನ ಆಯುಧದ ಹಾಗೆ ಭಯಾನಕವಾದ ವ್ಯೂಹವಾಗಿರುತ್ತದೆ. ಅದು ವಜ್ರವ್ಯೂಹ. ವಜ್ರವ್ಯೂಹ ಪಾಂಡವರು ವಜ್ರವ್ಯೂಹವನ್ನು ರಚಿಸಿದ್ದಾರೆ. ತಾತಾಶ್ರೀ, ನೀವು ನಮ್ಮ ವ್ಯೂಹವನ್ನು ರಚಿಸಲು ಆದೇಶ ನೀಡಿ ಸೈನಿಕರಿಗೆ. ಈ ಸಮಯದಲ್ಲಿ ಯಾವುದೇ ವ್ಯೂಹ ರಚನೆ ಸಾಧ್ಯವಿಲ್ಲ ಯುವರಾಜ. ಕೇವಲ ಆಕ್ರಮಣಕ್ಕೆ ಪ್ರತ್ಯುತ್ತರ ನೀಡಲಾಗುವುದು. ಸೈನಿಕರೇ, ಆಕ್ರಮಣ!